ಬಲ್ಲಮಾವಟಿಯ ನಾಲ್ನಾಡ್ ಹಾಕಿ ಕ್ಲಬ್ ವತಿಯಿಂದ ಅಕ್ಟೋಬರ್ 29ರಿಂದ ನವೆಂಬರ್ 2ರವರೆಗೆ ನಾಲ್ನಾಡ್ ವ್ಯಾಪ್ತಿಯ ಅಂತರ್ಗ್ರಾಮ ಹಾಕಿ ಪಂದ್ಯಾವಳಿ ಮತ್ತು ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ಬಲ್ಲಮಾವಟಿ ನೇತಾಜಿ ವಿದ್ಯಾಸಂಸ್ಥೆಯ ಆಟದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರೀಡಾಕೂಟ ಸಂಚಾಲಕ ಅಪ್ಪಚೆಟ್ಟೋಲಂಡ ಮನು ಮುತ್ತಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಯಲ್ಲಿ ನಾಲ್ನಾಡ್ ವ್ಯಾಪ್ತಿಯ ಬಲ್ಲಮಾವಟಿ, ನಾಪೋಕ್ಲು, ಕಕ್ಕಬೆ ಕುಂಜಿಲ, ಎಮ್ಮೆಮಾಡು ಗ್ರಾಮ ಪಂಚಾಯಿತಿಯ 16 ತಂಡಗಳು ಭಾಗವಹಿಸಲಿವೆ. ಪುರುಷರಿಗೆ ಹಾಕಿ ಪಂದ್ಯಾವಳಿ ಮತ್ತು ಮಹಿಳೆಯರಿಗೆ ಹಗ್ಗಜಗ್ಗಾಟ ಸ್ಪರ್ಧೆ ಆಯೋಜಿಸಲಾಗಿದೆ. ಆಸಕ್ತರು 1,000 ಮೈದಾನ ಶುಲ್ಕ ಪಾವತಿಸಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು. ಹಾಕಿಗೆ ಇನ್ನಷ್ಟು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬೇಸಿಗೆ ರಜೆ ಸಂದರ್ಭ ಮಕ್ಕಳಿಗೆ ನುರಿತ ತರಬೇತುದಾರರಿಂದ ಉಚಿತ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗುವುದು ಎಂದು ಮನು ಮುತ್ತಪ್ಪ ತಿಳಿಸಿದರು. ಅಸಾಧ್ಯವಾದ ಕಾರಣ ನಾವು ಗ್ರಾಮೀಣ ಮಟ್ಟದಲ್ಲಿ ಅಂತರ್ಗ್ರಾಮ ಪಂದ್ಯಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಹೋಬಳಿ ಆಗಿರ್ತಕ್ಕಂಥ ನಾಲ್ನಾಡ್ ವ್ಯಾಪ್ತಿಗೆ ಒಳಪಟ್ಟಂಥ 3 ಗ್ರಾಮ ಪಂಚಾಯಿತಿಗಳು, 15 ಗ್ರಾಮಗಳು, ಇದರ ಅಂತರ್ಗ್ರಾಮಗಳ ಮಧ್ಯ ಹಾಕಿ ಹಾಗೂ ಹಗ್ಗಜಗ್ಗಾಟ ಬರೀ ಮಹಿಳೆಯರಿಗೆ, ಹಾಕಿ ಪಂದ್ಯಾಟ ಪುರುಷರು. ನಾವು 2001 ಇಸವಿಯಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ ಪಂದ್ಯಾಟವನ್ನು. ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಕ್ರೀಡಾ ಪ್ರತಿನಿಧಿಗಳಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಈ ಒಂದು ಪಂದ್ಯಾಟ ನಡೆಸ್ತಾ ಬರ್ತಾ ಇದ್ದೆವು. ಅದರ ಕಾರಣಾಂತರದಿಂದ ಒಂದು 10 ವರ್ಷ ಅದು ನಿಂತೋಗಿತ್ತು. ಇದೀಗ ಕೊರೋನಾ ಎಲ್ಲ ಆ ಸಂದರ್ಭ ಎಲ್ಲ ಸೇರಿಕೊಂಡು ಮಧ್ಯದಲ್ಲಿ ನಿಂತೋಗಿತ್ತು. ಇದೀಗ ನಮ್ಮ ನಾಲ್ನಾಡು ಕ್ಲಬ್ ಹಾಕಿ ಕ್ಲಬ್ ನಾವು ಈಗ ಪುನಃ ಅದನ್ನು ಪ್ರಾರಂಭಿಸಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅಪ್ಪಚೆಟ್ಟೋಲಂಡ ಕುಟುಂಬಸ್ಥರು ಸ್ಪಾನ್ಸರ್ನಾಗಿ ಮುಂದೆ ಬಂದಾಗ ನಾವು ಮೇ ತಿಂಗಳಲ್ಲಿ ಅದನ್ನು ಪ್ರಾರಂಭ ಅಂತ ಯೋಚನೆ ಮಾಡಿದ್ರು. ಆದರೆ ಮಳೆಯ ಹಿನ್ನೆಲೆಯಲ್ಲಿ ಅವತ್ತು ನಮಗೆ ನಡೆಸಲಿಕ್ಕೆ ಆಗಲಿಲ್ಲ. ಇವತ್ತು ಅಕ್ಟೋಬರ್ 29ರಂದು ಈ ಪಂದ್ಯಾಟಗಳು ಜರುಗಲಿದೆ. ಈ ಪಂದ್ಯಾಟದಲ್ಲಿ ಅಧಿಕೃತವಾಗಿ ಹಾಕಿ ಕೂಟಿನವರ ಸಹಯೋಗದೊಂದಿಗೆ ಅಂಪೈರಿಂಗ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಅಂತರ್ಗ್ರಾಮ ಈ ಪಂದ್ಯಾಟಗಳು ಶಿಸ್ತುಬದ್ಧವಾಗಿ ನಡೀತದೆ. ಬಹಳಷ್ಟು ಟ್ರೋಫಿಗಳು ಮತ್ತು ಸ್ಪಾನ್ಸರ್ಸ್ ಸಮೇತ ನಮಗೆ ಸಿಕ್ಕಿದ ಕಾರಣ ನೇತಾಜಿ ವಿದ್ಯಾಕೇಂದ್ರ ಮೈದಾನದಲ್ಲಿ 4 ದಿವಸಗಳ ನಡೆಯಲಿದೆ. ಮತ್ತು ಈ ಕ್ರೀಡೆಯಲ್ಲಿ ಇನ್ನಷ್ಟು ಪ್ರೋತ್ಸಾಹಿಸಬೇಕು ಅಂತೇಳಿ ನಾವು ಇನ್ನೊಂದು ಚಿಂತನೆಯನ್ನು ಮಾಡಿದ್ದೀವಿ. ಬೇಸಿಗೆ ರಾಜ್ಯದಲ್ಲಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಕೋಚಿಂಗ್ ಕ್ಯಾಂಪ್ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಆ ಕೋಚಿಂಗ್ ಕ್ಯಾಂಪಿಗೆ ಸಮೇತ ಕ್ಲಬ್ ಕಾರ್ಯದರ್ಶಿ ಚಂಗೆಟೀರ ಸೋಮಣ್ಣ ಮಾತನಾಡಿ, ಅಪ್ಪಚೆಟ್ಟೋಲಂಡ ಕುಟುಂಬಸ್ಥರು ಪಂದ್ಯಾವಳಿಯ ಪ್ರಾಯೋಜಕರಾಗಿದ್ದು ಹಾಕಿ ಪಂದ್ಯಾವಳಿಯ ವಿಜೇತರಿಗೆ ನೆಲ್ಜಿ ಗ್ರಾಮದ ಮಾಳೆಯಂಡ ದಿವಂಗತ ಲಲಿತಾ ಚೋಂದವ್ವ ಜ್ಞಾಪಕಾರ್ಥವಾಗಿ ಪ್ರಥಮ ಬಹುಮಾನ, ಪೇರೂರು ಗ್ರಾಮದ ಮೂವೇರ ದಿವಂಗತ ಚಂಗಪ್ಪ ಮತ್ತು ಅಂಬಿಕಾ ಜ್ಞಾಪಕಾರ್ಥವಾಗಿ ದ್ವಿತೀಯ ಬಹುಮಾನ, ಹಗ್ಗಜಗ್ಗಾಟದ ಪ್ರಥಮ ಬಹುಮಾನವನ್ನು ಬಲ್ಲಮಾವಟಿ ಗ್ರಾಮದ ದಿವಂಗತ ಚಿಯಂಡಿರ ಗಣಪತಿ ಜ್ಞಾಪಕಾರ್ಥವಾಗಿ ಮತ್ತು ಪೇರೂರು ಗ್ರಾಮದ ಮಚ್ಚೂರ ದಿವಂಗತ ಮಂದಣ್ಣ ಜ್ಞಾಪಕಾರ್ಥವಾಗಿ ದ್ವಿತೀಯ ಬಹುಮಾನವನ್ನು ಕುಟುಂಬಸ್ಥರು ನೀಡಲಿದ್ದಾರೆ ಎಂದರು. ದಾದಾ ಕಪ್ ಹಾಕಿ ಪಂದ್ಯಾವಳಿಯ ಒಂದು ಬಹುಮಾನವನ್ನು ಪ್ರಯೋಜಿಸಿದವರು ಪ್ರಾಯೋಜಕರು, ಮುಖ್ಯವಾಗಿ ಪ್ರಾಯೋಜಕರು ಅಪ್ಪಚೆಟ್ಟೋಲಂಡ ಕುಟುಂಬಸ್ಥರು ಹಾಗೂ ಹಾಕಿ ಪಂದ್ಯಾಟದ ಪ್ರಥಮ ಸ್ಥಾನದ ವಿಜೇತರಿಗೆ ಟ್ರೋಫಿ ದಾನಿಗಳಾಗಿ ನೆಲ್ಜಿ ಗ್ರಾಮದ ಮಾಳೆಯಿಂದ ದಿವಂಗತ ಲಲಿತಾ ಚೌಂದವ್ವ ಇವರ ಜ್ಞಾಪಕಾರ್ಥವಾಗಿ ಅವರ ಪತ್ನಿ ಶ್ರೀ ಭೀಮಯ್ಯನವರು ಹಾಗೂ ಮಗ ಬಿನ್ನು ಬಹಣ ಇವರು ಪ್ರಥಮ ಟ್ರೋಫಿಯನ್ನು ನೀಡಿದ್ದಾರೆ. ಹಾಗೆ ದ್ವಿತೀಯ ಸ್ಥಾನದ ಟ್ರೋಫಿಯನ್ನು ಬೇರೂರು ಗ್ರಾಮದ ಮೂವೇರ ದಿವಂಗತ ಚಂಗಪ್ಪನವರ ಚಂಗಪ್ಪ ಮತ್ತು ಅಂಬಿಕಾ ಅವರ ಜ್ಞಾಪಕಾರ್ಥವಾಗಿ ಅವರ ಮಗ ವಿಜು ಮಂದಣ್ಣನವರು ನೀಡಿರುತ್ತಾರೆ. ಹಾಗೆ ಮಹಿಳೆಯರ ಹಗ್ಗಜಗ್ಗಾಟದ ಪ್ರಥಮ ಸ್ಥಾನದ ಬಹುಮಾನವನ್ನು ಬಲ್ಲಮಟ್ಟಿ ಗ್ರಾಮದ ಚಿಯಂಡಿರ ದಿವಂಗತ ಗಣಪತಿಯವರ ಜ್ಞಾಪಕಾರ್ಥವಾಗಿ ಅವರ ಪತ್ನಿ ಲಲಿತಾ ಮತ್ತು ಮಗ ದಿನೇಶ್ ಅವರು ನೀಡಿರುತ್ತಾರೆ. ಹಾಗೆ ದ್ವಿತೀಯ ಸ್ಥಾನದ ಬಹುಮಾನವನ್ನು ಬೇರೂರು ಗ್ರಾಮದ ಮಚ್ಚುರ ಪವನ್ ಮಂದಣ್ಣ
ದಿವಂಗತ ಇವರ ಜ್ಞಾಪಕಾರ್ಥವಾಗಿ ಅವರ ಮಗ ಯತುಕುಮಾರ್ ಅವರು ನೀಡಿರುತ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ ಅಧ್ಯಕ್ಷ ಕರವಂಡ ಸುರೇಶ್, ಖಜಾಂಚಿ ಚಿಯಂಡಿರ ದಿನೇಶ್, ಸಹ ಕಾರ್ಯದರ್ಶಿ ಮಚ್ಚುರ ಯದುಕುಮಾರ್ ಹಾಜರಿದ್ದರು.